ರಾಮದುರ್ಗ ನಗರದಲ್ಲಿ ಇಂದು ಪೊಲೀಸ್ ಅಧಿಕಾರಿಯಾದ ಸಿಪಿಐ ಲಖನ್ ಮಸ್ಗುಪ್ಪಿ ಹಾಗೂ ಪಿಸಿಐ ಆನಂದ ರೋನಿ ನೇತೃತ್ವದಲ್ಲಿ ಕೊರೋನಾ ವಾರಿಯರ್ಸ್ ತಂಡ ರಚಿಸಿ ಮತ್ತು ಚಾಲನೆ ನೀಡಿದರು. ನಗರದಲ್ಲಿ ಎಲ್ಲ ವಾರ್ಡ್ ಸದಸ್ಯರು ಹಾಗೂ ವಾರ್ಡ್ಗಳಲ್ಲಿನ 5 ಜನ ಯುವಕರ ತಂಡ ರಚಿಸಿ ತಾಲೂಕಿನಲ್ಲಿ ಕೊರೋನಾ ವಿರುದ್ಧ ಹೋರಾಡಲು ಹೇಳಿದರು. ಅನವಶ್ಯಕವಾಗಿ ಓಡಾಡುವವರನ್ನ ನಿಯಂತ್ರಿಸಿ ಎಂದು ತಿಳಿಸಿದರು. ಹಾಗೆ ನಗರದಲ್ಲಿ ಮಾಸ್ಕ್ ಇಲ್ಲದೆ ಓಡಾಡುವುದು ಹಾಗೂ ಗುಟ್ಕಾ ಮಾವ ಜರ್ದ ಹಾಕಿಕೊಂಡು ಅಲ್ಲಲ್ಲಿ ಉಗುಳುವವರ ವಿರುದ್ಧ ದಂಡ ವಿಧಿಸಲಾಗುವುದು ಹಾಗೂ ಪದೇ ಪದೇ ಅದೇ ತಪ್ಪು ಮಾಡುತ್ತಿರುವವರ ಅಂಥವರ ವಿರುದ್ಧ ಪ್ರಕರಣ ದಾಖಲಿಸಲಾಗುವುದು ಎಂದರು. ಹಾಗೆ ನಗರದ ಯುವಕರಲ್ಲಿ ಉತ್ಸಾಹ ಕೂಡ ತುಂಬಿದರು. ಕೊರೋನಾದಿಂದ ನಮ್ಮ ನಗರ ಮತ್ತು ಊರನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎಂದು ಯುವಕರಿಗೆ ತಿಳಿಸಿದರು. ಇನ್ನು ನಗರದ ಎಲ್ಲ ವಾರ್ಡ್ಗಳ ಯುವಕರು ಪೊಲೀಸ್ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ನಡೆಯುತ್ತೇವೆ ಎಂದು ತಿಳಿಸಿದರು. ಏನಾದರೂ ಬೇಕಾಗಿದ್ರೆ ಮಾತ್ರ ಬಂದು ಖರೀದಿ ಮಾಡ್ಕೊಂಡು ಹೋಗ್ಬೇಕು, ಅನವಶ್ಯಕವಾಗಿ ಯಾರು ಬರಬಾರ್ದು ಅಂತ.